ಸ್ನೇಹಿತರೇ, ಇಂದು ನಾವು ಈ ವಿಡಿಯೋವಿನಲ್ಲಿ 40 ಸರ್ವನಾಮ ಉದಾಹರಣೆಗಳನ್ನು ನೋಡೋಣ. ಸರ್ವನಾಮ ಎಂದರೇನು? ನಾಮಪದದ ಬದಲಿಗೆ ಬಳಸುವ ಪದಗಳನ್ನು ಸರ್ವನಾಮ ಅಂತ ಕರಿತೀವಿ. ಇದನ್ನು ಇಂಗ್ಲಿಷ್ನಲ್ಲಿ ಪ್ರನೌನ್ ಅಂತ ಕರೀತಾರೆ. ಉದಾಹರಣೆಗೆ ಪುರುಷಾರ್ಥಕ ಸರ್ವನಾಮ ನಾನು, ನಾವು, ನಮ್ಮ, ನನ್ನ, ನಮ್ಮದು, ನೀನು, ನೀವು, ನಿಮ್ಮ, ನಿನ್ನ, ನಿಮ್ಮದು, ಅವನು, ಅವಳು, ಅವರು, ಅದು, ಅಲ್ಲಿ, ಇವನು, ಇವಳು, ಇವರು, ಇದು, ಇಲ್ಲಿ. ಪ್ರಶ್ನಾರ್ಥಕ ಸರ್ವನಾಮ ಎಲ್ಲಿ, ಏಕೆ, ಏನು, ಏತರದು, ಏನ್, ಯಾವನು, ಯಾವಳು, ಯಾವುವು, ಯಾವುದು, ಯಾರು, ಆರು, ಆವುದು, ಆರ್, ಯಾವ, ಹೇಗೆ. ಆತ್ಮಾರ್ಥಕ ಸರ್ವನಾಮ ತಾನು, ತಾವು, ತನ್ನ, ತಮ್ಮ, ತಮ್ಮದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.